ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ, ಕ್ಷೇಮವಾಗಿರಿ, ನಗ್ತಾ ಇರಿ. ನೀವು ಅಯೋಧ್ಯೆಗೆ ಬಂದರೆ ನೀವು ಎಲ್ಲಿ ಉಳ್ಕೊಳ್ಬೇಕು ಹಾಗೂ ಇಲ್ಲಿ ಅನುಕೂಲಕರವಾದ ಲಾಡ್ಜ್ಗಳು ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಬನ್ನಿ. ನಾನು ಉಳ್ಕೊಂಡಿದ್ದು ಇದೇ ರೈಲ್ವೆ ಸ್ಟೇಷನ್ ಹಾಗೂ ರಾಮ ಮಂದಿರ ಮಾರ್ಗ ಮಧ್ಯದ ಶ್ರೀ ಬಾಲಾಜಿ ಧರ್ಮಶಾಲಾ ಎಂಬ ಲಾಡ್ಜಿನಲ್ಲಿ. ಇಲ್ಲಿ ಈ ದೃಶ್ಯ ಸರ್ವೇ ಸಾಮಾನ್ಯ. ನೋಡಿ, ನಾನು ಇದೇ ಲಾಡ್ಜ್ನಲ್ಲಿದ್ದೇನೆ. ಇದು ತುಂಬಾ ಅನುಕೂಲಕರವಾದ ಹಾಗೂ ರಾಮ ಮಂದಿರಕ್ಕೆ ತುಂಬಾ ಹತ್ತಿರವಾದ ಲಾಡ್ಜ್ ಆಗಿದೆ. ರಾಮ ಮಂದಿರಕ್ಕಷ್ಟೇ ಅಲ್ಲದೆ ರಾಮ ಮಂದಿರ, ರೈಲ್ವೆ ಸ್ಟೇಷನ್ನು ಹಾಗೂ ನಮಗೆ ಬೇಕಾದಂಥ ಯಾವುದೇ ರೀತಿಯ ಊಟ, ತಿಂಡಿ, ತಿನಿಸು, ಟೀ, ಇತರೆ ಸೌಕರ್ಯಗಳಿಗಾಗಿ ತುಂಬ ಹೇಳಿ ಮಾಡಿಸಿದ ಥರ ಇರುವಂಥ ಲಾಡ್ಜ್ ಆಗಿದೆ. ತುಂಬ ಅನುಕೂಲಕರವಾದ ಲಾಡ್ಜು. ಅಷ್ಟೇ ಅಲ್ಲದೆ ಇಲ್ಲಿಂದ ಶ್ರೀರಾಮ ಮಂದಿರ ಕೇವಲ ಒಂದು 3.5 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ಸ್ಟೇಷನ್ನು 0.5 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮವರೇ ಆದ ಮಧುಗಿರಿ ಮೋದಿಯವರು ಸಹ ಯಾವಾಗೂ ಇಲ್ಲಿ ಬಂದರೆ ಇಲ್ಲೇ ಅವರು ಉಳ್ಕೊಳ್ತಾರೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಈ ಲಾಡ್ಜಿನ ಸಿಬ್ಬಂದಿ ಅವರ ಹತ್ರ ಮಾತಾಡೋಣ, ಬನ್ನಿ. ನಮಸ್ತೆ ಸಾಬ್. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮ ಲಾಡ್ಜಿನ ರೂಮ್ ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ತುಂಬಾ ಹತ್ರ ಇದೆ, ಮತ್ತೆ ನಮ್ಮ ಮಧುಗಿರಿ ಮೋದಿ ಅವರು ಬರ್ತಾರೆ ಅಂತ ನೀವು ಹೇಳಿದ್ರಿ. ಬರಬರ ಆಪೇ ಜನ್ಮಭೂಮಿ ಸಮಯ ಸಹಿ ಆ ರೇ ಉದ್ಘಾಟನ ಸಮಯ ಆಯ ಹೈ, ಶಿಲಾನ್ಯಾಸ ಸಮಯ ಆಯ ಹೈ, ಸಂಘ ಕಾ ಪ್ರಚಾರ ಭೀ ಕರ್ತೆ ಹೈ. ವೋ ಆಯೆ ತೋ ಇಧರ್ ಹಿ ರುಕ್ತೆ ಹೈ, ಯಹೀ ರುಕ್ತೆ ಹೈ ಬಾಲಾಜಿ ಧರ್ಮಶಾಲಾ ಮೇ. ಠೀಕ್ ಹೈ, ಬಹುತ್ ಬಹುತ್ ನಮಸ್ತೆ. ಜೈ ಶ್ರೀರಾಮ್. ಇಷ್ಟು ನೀಟಾಗಿದೆ, ಅಟ್ಯಾಚ್ ಬಾತ್ರೂಮ್ ಆಗಿದೆ ಹಾಗೂ ಬಿಸಿ ನೀರಿನ ವ್ಯವಸ್ಥೆನೂ ಇದೆ ಇಲ್ಲಿ. ಈ ರೂಮಿಗೆ ಕೇವಲ 600 ರೂಪಾಯಿಗಳು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ನಿಮಗೆ ಇನ್ನೂ ಕಡಿಮೆ ಬಜೆಟ್ನಲ್ಲಿ ರೂಮ್ಗಳು ಬೇಕಾದರೆ ಇಲ್ಲಿಗೆ ಸರಯೂ ನದಿಯ ರಾಮ್ ಕಿ ಪೈಡಿಯ ಪಕ್ಕದಲ್ಲಿ ಇರುವ ಜಾನಕಿ ಮಹಲ್ ರೋಡ್ನ ನಾರಾಯಣ ಆಶ್ರಮ, ಇಲ್ಲಿ ನೋಡಿ ನಾರಾಯಣ ಆಶ್ರಮ ಅಂತ ಒಂದು ಆಶ್ರಮ ಕಾಣಿಸುತ್ತೆ. ಈ ಆಶ್ರಮದ ಎದುರುಗಡೆ ನಿಮಗೆ ಅತಿ ಕಡಿಮೆ ಬಜೆಟ್ನ ರೂಮ್ಗಳು ಸಹ ಲಭ್ಯವಿವೆ, ಬನ್ನಿ ತೋರಿಸ್ತೀನಿ. ನೋಡಿ, ಇದು ರಾಮ್ಕಿ ಪೈಡಿಯ ಹತ್ತಿರ ಇರುವ ನಾಮಫಲಕ. ಇದರ ಪಕ್ಕದಲ್ಲಿಯೇ ಜಾನಕಿ ಮಹಲ್ ರೋಡ್ ಅಂತ ಒಂದು ಬೋರ್ಡ್ ಇದೆ, ಇಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು. ಇಲ್ಲಿ ನೋಡಿ ನಾರಾಯಣ ಆಶ್ರಮ ಅಂತ ಒಂದು ಆಶ್ರಮ ಕಾಣಿಸುತ್ತೆ. ಈ ಆಶ್ರಮದ ಎದುರುಗಡೆ ನೀವು ಇಲ್ಲಿಗೆ ನಿಮ್ಮ ಬಟ್ಟೆಗಳನ್ನು ಇಸ್ತ್ರಿ ಸಹ ಮಾಡ್ಕೊಳ್ಬೋದು. ಹಾಗೆಯೇ ಒಂದು 4 ಹೆಜ್ಜೆ ಮುಂದೆ ಬಂದಲ್ಲಿ ನಿಮಗೆ ಒಂದು ಚಿಕ್ಕದಾದ ಕಡಿಮೆ ಬಜೆಟ್ನ ರೂಮ್ಗಳನ್ನು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಶ್ರೀ ಯುಗಲ್ ವಿನೋದ್ ಕುಂಜ್ ಅಂತ ಇದೆ. ಈ ಯುಗಲ್ ವಿನೋದ್ ಕುಂಜ್ ಅಂತ ಬೋರ್ಡ್ನ ಪಕ್ಕದಲ್ಲಿಯೇ ಒಂದು ಗೇಟ್ ಇದೆ. ಇಲ್ಲಿ ಅತಿ ಕಡಿಮೆ ಬಜೆಟ್ನ ರೂಮ್ಗಳನ್ನು ನೀವು ಪಡ್ಕೊಳ್ಬೋದಾಗಿದೆ. ಈ ತರ ಇದೆ, ನಮ್ಮ ಬಜೆಟ್ ತಕ್ಕಂತೆ ನೀಟ್ ಆಗಿದೆ. ಲಕ್ಷಾಂತರ ಜನ ಬರುವಂತ ಪಟ್ಟಣದಲ್ಲಿ ಇಷ್ಟು ಕಡಿಮೆ ದರಕ್ಕೆ, ಅಂದ್ರೆ
ಕೇವಲ 200-300ಕ್ಕೆಲ್ಲ ನಿಮ್ಗೆ ಈ ರೂಮ್ ಸಿಕ್ಬಿಡುತ್ತೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸಹ ಇದೆ ನೋಡಿ ಇಲ್ಲಿ, ಅಟ್ಯಾಚ್ ಬಾತ್ರೂಮ್ ಹಾಗೂ ಇಂಡಿಯನ್ ಸ್ಟೈಲ್ ನಮ್ಮ ಸ್ಟೈಲಿನ ಕೊಮೋಡ್ ಸಹ ಲಭ್ಯವಿದೆ. ದಿನದ 24 ಗಂಟೆ ನೀರು ಸಹ ಬರ್ತದೆ ನೋಡಿ. ಇದೇ ರೂಮ್ನಲ್ಲಿ ನಾನು ಉಳ್ಕೊಂಡಿದ್ದು, ತುಂಬ ಕಡಿಮೆ ದರದಲ್ಲಿ ನಿಮಗೆ ರೂಮ್ ಸಿಗ್ತದೆ. ಯಾವುದೇ ರೀತಿಯ ಸುಲಿಗೆ ಅನ್ನೋದು ನನಗಂತರೂ ಕಂಡು ಬರಲಿಲ್ಲ. 10 ರೂಪಾಯಿಗೆ ಒಂದು ಚಾ, 25 ರೂಪಾಯಿಗೆ ಒಂದು ಟಿಫಿನ್ನು, 100 ರೂಪಾಯಿಗೆ ಒಂದು ಊಟ, ಎಲ್ಲಿ ಆಟೋದಲ್ಲಿ ಎಲ್ಲಿ ತಿರುಗಾಡಿದ್ರೂ 10 ರೂಪಾಯಿ ಚಾರ್ಜು. ಹೀಗೆ ತುಂಬ ಕಡಿಮೆ ಬಜೆಟ್ನಲ್ಲಿ ನೀವು ಅಯೋಧ್ಯೆಯನ್ನು ಒಂದು ದರ್ಶನ ಅಯೋಧ್ಯೆಯನ್ನು ದರ್ಶನ ಮಾಡಿಕೊಂಡು ಹೋಗ್ಬೋದು. ದಯವಿಟ್ಟು ಒಂದು ಸಲ ನೀವೆಲ್ಲ ನಮ್ಮ ಕನ್ನಡಿಗರೆಲ್ಲರೂ ಒಮ್ಮೆ ಅಯೋಧ್ಯೆಗೆ ಬಂದು ದರ್ಶನವನ್ನು ಮಾಡಿಕೊಂಡು ಹೋಗಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿನ ಪ್ರತಿಯೊಂದು ವಿಷಯಗಳ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ ಐಕಾನನ್ನು ಒತ್ತಿ.